ಈ ಕ್ಷೇತ್ರದಲ್ಲಿ ಕಳೆದ 23 ವರ್ಷ ಪಕ್ಷ ಕಟ್ಟಿದ್ದೆ ನಾನು. ಭಾಳ ಸೀರಿಯಸ್ಲಿ ನನ್ನ ಟಿಕೆಟ್ ಬೇಕಂತ ನಾನು ಹಠ ಹಿಡಿದಿದ್ದೆ. ಹೈಕಮಾಂಡ್ ನಮ್ಮ ಮುಖ್ಯಮಂತ್ರಿಗಳತ್ರ ಮತ್ತು ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಜಮೀರ್ ಅಹಮದ್, ನಸೀರ್ ಅಹಮದ್ ಸಾಹೇಬರು, ಶಿವಾನಂದ್ ಪಾಟೀಲ್, ಈಶ್ವರ್ ಖಂಡೆ, ಎಚ್ ಕೆ ಪಾಟೀಲ್ ಸಾಹೇಬರು, ಲಾಡ್ ಸಾಹೇಬರು, ಎಲ್ಲ ನಮ್ಮ ಶಾಸಕರ ಹತ್ರ ನಾನು ದುಡಿದೀನಿ, ನನಗೆ ಕೊಡಬೇಕು, ನನ್ನ ಹಕ್ಕದ್ದು ಅಂದಾಗ ಮುಖ್ಯಮಂತ್ರಿಗಳು ನನ್ನ ಹೆಸರು ಕೂಡ ಶಿಫಾರಸು ಮಾಡಿದರು. ಹೈಕಮಾಂಡ್ನವರು ಯಾಸೀರ್ ಪಠಾಣ್ ಹೆಸರು ಘೋಷಣೆ ಮಾಡಿದರು. ನಮ್ಮ ಬೆಂಬಲಿಗರು, ಹಿತೈಷಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಪಕ್ಷೇತ್ರ ಕೊಡಲೇಬೇಕಂತೇಳಿ ನಾನು ಮಿಷನ್ ಕೊಡಿಸಿದ್ರು. ನಾನು ಪಕ್ಷೇತ್ರ ಕಾಂಟೆಸ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಆದರೆ ಜಮೀರ್ ಅಹಮದ್ ಸಾಹೇಬರು, ನಸೀರ್ ಅಹಮದ್ ಸಾಹೇಬರು, ರಹೀಂ ಖಾನ್, ಜಬ್ಬಾರ್ ಸಾಹೇಬರು ಎಲ್ಲ ನನಗೆ ಇಲ್ಲಿಂದ ಮುಖ್ಯಮಂತ್ರಿಗಳು ಕರೆಕತ್ತಾರೆ ಅಂತ ಕರ್ಕೊಂಡು ಹೋದರು. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಚ್ ಕೆ ಪಾಟೀಲ್ ಸಾಹೇಬರು, ಜಮೀರ್ ಅಹಮದ್ ಸಾಹೇಬರು, ನಸೀರ್ ಅಹಮದ್ ಸಾಹೇಬರು, ಎಲ್ಲರೂ ಜಾರಕಿಹೊಳಿ ಸಾಹೇಬರು ಎಲ್ಲರೂ ವಿಶೇಷವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ವಿ. ಅವರು ಕರೆದು ನನಗೆ ಮಾತನಾಡಿದರು, ನೀ ನೋಡಪ್ಪ ಗುರು ಪರಂಪರೆ, ನನ್ನ ಮನುಷ್ಯ, ನೀನು ಭಾಳ ಈ ಸೀಟ್ ನಮ್ಗೆ ಗೆಲ್ಲಬೇಕು, ನೀನು ನಿಂತರೆ ನೀನು ಗೆಲ್ಲಲ್ಲ, ನಮ್ಮದು ಗೆಲ್ಲಲ್ಲ, ಮೂರನೇದವ್ರಿಗೆ ಲಾಭ ಆಗ್ತೈತೆ ಅಂತ ಹೇಳಿದರು. ಆದರೆ ಅವ್ರು ಇಷ್ಟು ಹೇಳಿದ ನಂತರ ನಾನು ಮಾಧ್ಯಮದಲ್ಲಿ ನೋಡ್ತಿದ್ದೆ, ಪತ್ರಿಕೆಯಲ್ಲಿ ನೋಡ್ತಿದ್ದೆ, ಮೂಡ ಹಗ್ಗಣ್ಣನ್ನು ಬಿ ಜೆ ಪಿ ಸುಳ್ಳನ್ನು ಸತ್ಯ ಮಾಡಿ ತೋರಿಸುವಂಥ ಕೆಲಸ ಮಾಡಾಕತ್ತಿದ್ರು ಈ ರಾಜ್ಯದ ಜನರಿಗೆ. ಮಾನ್ಯ ಸಿದ್ದರಾಮಯ್ಯರ ಮೇಲೆ ಕಪ್ಪು ಚುಕ್ಕೆ ಕೂರಿಸ್ಬೇಕು ಅನ್ನೋಂಥ ಅವರೇನು ಕನಸಿತ್ತು, ಆ ಕನಸು ನಾವು ಇವತ್ತು ಬಗ್ನ ಆಗಬೇಕು, ಆ ಕನಸು ನುಚ್ಚು ನೂರಾಗಬೇಕು ಅನ್ನೋಂಥ ಒಂದು ಕಡೆ. ಎರಡನೇದು ಇನ್ನೊಂದು ನೋಡಿ, ನಾವು ಗುರು ಪರಂಪರೆಯಿಂದ ಬಂದವರು, ನಮ್ಮ ಮನಸ್ಸು ಭಾಳ ಮ್ಯಾಣ ಇದ್ದಂಗೆ, ನಾನು ಯಾರ್ದು ನೂ ನೋಡಲಿಕ್ಕೆ ಆಗಲ್ಲ. ವಿಶೇಷವಾಗಿ ಈಗ ಅಧಿಕಾರಿ ಇದ್ದವ್ರಿಗ ಮೇಲೆ ಆರೋಪ ಪಡ್ತಾರಪ್ಪ ಸಹಜ, ಬಟ್ ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಆ ತಾಯಿ ಮೇಲೆ ಸುಳ್ಳು ಆರೋಪ ಹಾಕಿ ಅವ್ರ ಮೇಲೆ ಕೂಡ ಇನ್ಕ್ವೈರಿ ಹಾಕಿದ್ದಾರೆ ಅನ್ನೋಂಥದ್ದು ತಿಳಿದುಕೊಂಡು ನಾನು ಬೇಷರ್ತಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮಾತು ಮತ್ತು ಉಪಮುಖ್ಯಮಂತ್ರಿ ಮತ್ತು ಜಮೀರ್ ಅಹಮದ್ ಸಾಹೇಬರ ಮಾತು ಕೇಳಿ ನಾನು ಬಂದು ವಾಪಸ್ ತೆಗೆದುಕೋಬೇಕಂಥೇಳಿ ನಿರ್ಣಯ ಮಾಡಿ ಬಂದೆ. ಆದರೂ ಕೂಡ ನಮ್ಮ ಕಾರ್ಯಕರ್ತರು, ಬೆಂಬಲಿಗರು ವಾಪಸ್ ತೆಗಿಬಾರ್ದು ಅಂಥೇಳಿ ಹಠ ಹಿಡಿದರು. ಅವರಿಗೆಲ್ಲ ತಿಳಿಸಿ ಹೇಳಿದೆ ನಾನು, ನಮ್ಮ ಪಕ್ಷ ಇದ್ದರೆ ನಾವೆಲ್ಲ ಮುಖ್ಯಮಂತ್ರಿಗಳು ಇವತ್ತು ಶೋಷಿತ ಜನಾಂಗದ ಪರವಾಗಿ ಇದ್ದಾರೆ. ನಾನು ಎಮ್ ಎಲ್ ಎ ಆಗೋದಕ್ಕಿಂತ ಬಡವರಿಗೆ ಈ ರಾಜ್ಯ ಸರ್ಕಾರದ ಯೋಜನೆ ಮುಟ್ಟಬೇಕು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬಿಗೆ ಶಕ್ತಿ ನೀಡಬೇಕನ್ನೋಂಥ ಹಿನ್ನೆಲೆಯಲ್ಲಿ ನಾನು ಬೇಷರ್ತಾಗಿ ಯಾವುದೇ ಹುದ್ದೆ ಕೊಡಬೇಕು, ನನಗೆ ನಾಮಿನೇಟ್ ಮಾಡಬೇಕು ಅದಿಲ್ಲ. ಯಾಕಂದರೆ ನಾನು ಅದು ಮಾಡ್ಕೋಬೇಕಂದ್ರೆ 2013-18 ನಾನು ಕೇಳಿದರು ಟಿಕೆಟ್ ಬಿಟ್ಕೊಡು, ನೀನು ಏನಾದರೂ ಮಾಡ್ತೀವಿ ಅಂತೇಳಿ. ನಾನು ಟಿಕೆಟೇ ತೊಗೊಳೋ, ಒಮ್ಮೆ ಗೆಲ್ಲಬೇಕು, ಗೆದ್ದುಬಿಟ್ಟು ನನ್ನ ಕ್ಷೇತ್ರದಲ್ಲಿ ಬಡವರ ಪರವಾಗಿ ಕೆಲಸ ಮಾಡಬೇಕಂಥೇಳಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದೆ ನಾನು. ಆದರೆ ನನ್ನ ದುರ್ದೈವ ದೈವದಲ್ಲಿ ಇಲ್ಲ, ಅದೃಷ್ಟ ನಂದು ಏನೋ ಒಂದು ಅದೃಷ್ಟದ ನನಗೆ ಏನೋ ಶನಿ ಹತ್ತಿತ್ತು ಏನಂತಾರಲ್ಲ, ಹಾಗೆ ಅದು ನನಗೆ ಟಿಕೆಟ್ ಸಿಗಲಿಲ್ಲ. ಬಟ್ ಯಾಸೀರ್ ಪಠಾಣ್ಗೆ ಟಿಕೆಟ್ ಕೊಟ್ಟರು. ನಾನು ನಮ್ಮ ಅಭ್ಯರ್ಥಿನೂ ಒಂದು ತಾಸು ಲೇಟ್ ಬರ್ತಿದ್ದು, ನಾನು ಬೆಳಿಗ್ಗೆ 5-6 ಹಳ್ಳಿಯಲ್ಲಿ ಇರ್ತಿದ್ದೆ. ಮತದಾರರಿಗೆ ಮನವೊಲಿಸಿದ್ವಿ, ಯಾಕಂದರೆ ಭಾಳಷ್ಟು ಮತದಾರರು ಮುಖಂಡರು ಒಂಥರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊತಿದ್ರು, ಆ ಗ್ರೂಪ್ ಈ ಗ್ರೂಪ್ ಅಂಥೇಳಿ. ನಾನು ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿ ಕೈ ಮುಗಿದು ಹೇಳ್ಕೊಂಡೆ, ನೋಡಪ್ಪ ಈ ಚುನಾವಣೆ ಭಾಳ ಮಹತ್ವದ್ದು, ಕಾದ್ರಿ ಎಮ್ ಎಲ್ ಎ ಆಗೋದಕ್ಕಿಂತ ಸಿದ್ದರಾಮಯ್ಯ ಸಾಹೇಬರಿಗೆ ಶಕ್ತಿ ಕೊಡಬೇಕು, ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ಲೋದ್ರಿಂದ ಬಿ ಜೆ ಪಿ ಅವರು ಏನು ಸುಳ್ಳನ್ನು ಸತ್ಯ ಮಾಡಿ ತೋರಿಸ್ತಾರಲ್ಲ, ಅದಕ್ಕೆ ಈ ರಾಜ್ಯದ ಜನ ಸಹಿಸೋದಿಲ್ಲ ಅನ್ನೋಂಥದ್ದು ನಾವೊಂದು ಮೆಸೇಜ್ ಕೊಡಬೇಕಂಥೇಳಿ ಆ ತೀರ್ಮಾನ ಮಾಡಿ ನನ್ನ ನಾಮಪತ್ರ ವಾಪಸ್ ತೆಗೆದುಕೊಂಡಿದ್ದೀನಿ. ನಾನು ಬಿ ಜೆ ಪಿ ಅವರಿಗೆ ಮನವಿ ಮಾಡ್ತೇನೆ, ನಮ್ಮ ವಿರೋಧ ಪಕ್ಷದ ಮಿತ್ರರಿಗೆ, ಈ ರಾಜ್ಯದ ಜನ ಬಹಳ ಒಂದು ಮುಗ್ಧರು, ಜೊತೆಗೆ ಪ್ರಜ್ಞಾವಂತರು. ನೀವು ಏನಾದರೂ ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ನಿಮಗೆ ಅವರು ಕ್ಷಮಿಸೋದಿಲ್ಲ, ನಿಮಗೆ ಬೆಂಬಲ ಕೊಡೋದಿಲ್ಲ. ನೀವು ವಿರೋಧ ಪಕ್ಷ ಆಗಿ ರಚನಾತ್ಮಕ ಕೆಲಸ ಮಾಡಿರಿ, ನಾನು ಅವ್ರಿಗೆ ಬುದ್ಧಿ ಹೇಳೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಆದರೂ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡೀನಿ, 4 ಚುನಾವಣೆ ಸೋತೀನಿ. ಹಾಗಾಗಿ ನನ್ನ ಅನುಭವ ಪ್ರಕಾರ ವಿರೋಧ ಪಕ್ಷ ಇದ್ದಾಗ ರಚನಾತ್ಮಕ ಕೆಲಸ ಮಾಡಬೇಕು, ರಾಜ್ಯದ ಜಲ ನೆಲ ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಡಳಿತ ಪಕ್ಷಕ್ಕೆ ಸಲಹೆ ಕೊಡಬೇಕು. ಸಲಹೆ ಕೊಡಲಿಲ್ಲ ಕಿವಿ ಹಿಂಡಿ ಕೇಳ್ರಿ, ಎಲ್ಲಿ ನಾವು ತಪ್ಪು ಮಾಡ್ತೀವಿ ತಿದ್ಕೊಂತೀವಿ. ಆದರೆ ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ತಾವು ಪ್ರಯತ್ನ ಮಾಡಿದರೆ ಈ ರಾಜ್ಯದ ಜನ ಎಂದಿಗೂ ನಿಮಗೆ ಅವಕಾಶ ಕೊಡೋದಿಲ್ಲ. ಇವತ್ತು ಸಿದ್ದರಾಮಯ್ಯ ಸಾಹೇಬರ ರಾಜಕೀಯ ಜೀವನ, 46 ವರ್ಷದ ರಾಜಕೀಯ ಜೀವನ,
ಇವತ್ತು ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗೆ ದೇಶದಲ್ಲಿ ಯಾವ್ದಾದ್ರು ಇದ್ದಾರೆ ಅಂದರೆ ಅದು ಸನ್ಮಾನ ಸಿದ್ದರಾಮಯ್ಯ. ಹಾಗಾಗಿ ಅವ್ರ ಮೇಲೆ ಇಂಥ ಒಂದು ಆರೋಪ ಮಾಡಿ ಅವ್ರ ಹೆಸರಿಗೆ ಮಸಿ ಬೀಳುವಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಾನು ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ನಾನೇ ಕ್ಯಾಂಡಿಡೇಟ್ ಅನ್ನೋವಂಥ ರೀತಿಯಿಂದ ಸನ್ಮಾನ್ಯ ಜಾರಕಿಹೊಳಿ ಸಾಹೇಬರ ತಂತ್ರಗಾರಿಕೆ, ನಮ್ಮ ಜಿಲ್ಲೆ ಎಲ್ಲ ಶಾಸಕರ ತಂತ್ರಗಾರಿಕೆ, ರಾಜ್ಯದಿಂದ ಬಂದಿರತಕ್ಕಂಥ ಸಚಿವರ ತಂತ್ರಗಾರಿಕೆ, ಶಾಸಕರ ತಂತ್ರಗಾರಿಕೆ, ನಾನು ಈ ಕ್ಷೇತ್ರದ ಐದು ಚುನಾವಣೆ ಮಾಡೀನಿ, ಈ ಕ್ಷೇತ್ರದ ಮತದಾರರ ನಾಡಿ ಮಿಡಿತ ನನಗೆ ಗೊತ್ತಿದೆ. ಆ ನಾಡಿ ಮಿಡಿತದ ಏನು ಇದೆಯಲ್ಲ ಅದು ಮಾನ್ಯ ಜಾರಕಿಹೊಳಿ ಸಾಹೇಬರಿಗೆ ರಾತ್ರಿ ಹೋಗಿ ಒಂದು ಗಂಟೆ ಎರಡು ಗಂಟೆಗೆ ಹೋಗಿ ಅವ್ರ ಜೊತೆ ನಾನು ಚರ್ಚೆ ಮಾಡ್ತಿದ್ದೆ, ಮಾಡಿ ಅವರದೇ ಆದಂಥ ರೀತಿಯಲ್ಲಿ ಅವ್ರ ಟೀಮ್ ಮುಖಾಂತರ ಕೆಲಸ ಮಾಡ್ತಿದ್ದರು. ಎಲ್ಲಿ ಏನು ಪ್ರಾಬ್ಲಮ್ ಇದೆ ನಾನು ಇವರಿಗೆ ಮಾಹಿತಿ ಕೊಡ್ತಿದ್ದೆ, ಆ ಮಾಹಿತಿ ಪ್ರಕಾರ ಅವರ ನೆಟ್ವರ್ಕ್ ಕೆಲಸ ಮಾಡ್ತಿತ್ತು. ನಾನು ಹೋಗಿ ಮತದಾರರಿಗೆ ಕೇಳ್ಕೊಂಡಿದ್ದೆ, ನಾನೇ ಕ್ಯಾಂಡಿಡೇಟ್, ನನ್ನ ಮರ್ಯಾದೆ ಪ್ರಶ್ನೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಜಮೀರಾಮ ಸಾಹೇಬರಿಗೆ, ನಸೀರಾಮ ಸಾಹೇಬರಿಗೆ ಮಾತು ಕೊಟ್ಟಿನಿ, ಶಿಗ್ಗಾವಿಯಿಂದ ಒಂದು ಶಾಸಕ ನಾವು ನಿಮಗೆ ಗಿಫ್ಟ್ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದೆ. ಆ ಮಾತನ್ನು ನನ್ನ ಕ್ಷೇತ್ರದ ಮತದಾರರು ನನ್ನ ಮರ್ಯಾದೆ ಉಳಿಸಿದ್ದಾರೆ, ನನ್ನ ಮಾತನ್ನು ನಡೆಸ್ಕೊಂಡಿದ್ದಾರೆ. ಇದರಿಂದ ನಿಮಗೆ ಎಷ್ಟು ಶಕ್ತಿ ಬಂದಿದೆ ಇವಾಗ ನೋಡಿ.